ಸಿಎಂ ಮನೆ ಮುಂದೆ ವಿಶ್ವನಾಥ್ ನಾರಾಯಣ ಗೌಡ ಮುಖಾಮುಖಿ. ಮೂರ್ನಾಲ್ಕು ನಿಮಿಷ ನಾರಾಯಣ ಗೌಡ ಜೊತೆ ಮಾತನಾಡಿದ್ದಾರೆ ವಿಶ್ವನಾಥ್. ಸಿಎಂ ಮನೆಗೆ ಹೋಗೋವರೆಗೂ ಜೊತೆಯಲ್ಲೇ ಇದ್ರು ನಾರಾಯಣ ಗೌಡ. ಸಿಎಂ ಮನೆ ಮುಂದೆ ವಿಶ್ವನಾಥ್ ನಾರಾಯಣ ಗೌಡ ಮುಖಾಮುಖಿ. ಮೂರ್ನಾಲ್ಕು ನಿಮಿಷ ನಾರಾಯಣ ಗೌಡ ಅವರ ಜೊತೆ ಮಾತನಾಡಿದ್ದಾರೆ ವಿಶ್ವನಾಥ್. ಸಿಎಂ ಮನೆಗೆ ಹೋಗೋವರೆಗೂ ಕೂಡ ವಿಶ್ವನಾಥ್ ಜೊತೆಯಲ್ಲೇ ಇದ್ರು ನಾರಾಯಣ ಗೌಡ. ದೃಶ್ಯಗಳಲ್ಲಿ ನೋಡ್ತಾ ವಿಶ್ವನಾಥ್ ಅವರು ಬರ್ತಾ ಇರೋದನ್ನ. ಸಿಎಂ ಮನೆ ಮುಂದೆ ವಿಶ್ವನಾಥ್ ಮತ್ತು ನಾರಾಯಣ ಗೌಡ ಮುಖಾಮುಖಿಯಾಗಿದ್ದಾರೆ. ಮೂರ್ನಾಲ್ಕು ನಿಮಿಷ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀನಿ. ದೃಶ್ಯಗಳಲ್ಲಿ ವಿಶ್ವನಾಥ್ ಕಾರ್ನಿಂದ ಇಳಿದು ಸಾಕ್ತಾರೆ, ಎದುರುಗಡೆ ನಾರಾಯಣ ಗೌಡ ಅವರು ಸಿಗ್ತಾರೆ, ಜೊತೆಯಾಗಿ ಮಾತುಕತೆಯಲ್ಲಿ ತೊಡಗಿರುವುದನ್ನ ಗಮನಿಸ್ತಾ ಇದ್ದೀನಿ. ಜೊತೆಯಲ್ಲೇ ಇದ್ರು ನಾರಾಯಣ ಗೌಡ ಮತ್ತು ವಿಶ್ವನಾಥ್ ಸಿಎಂ ಮನೆಗೆ ಹೋಗೋವರೆಗೂ ಕೂಡ. ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಸೋತವರಿಗೆ ಸ್ಥಾನಮಾನ ಇಲ್ಲ ಎನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಸಿಎಂ ಮನೆಗೆ ಭೇಟಿ ಕೊಟ್ಟಿದ್ದಾರೆ ವಿಶ್ವನಾಥ್. ಸಿಎಂ ಬಿಎಸ್ವೈ ಮನವೊಲಿಕೆಗೆ ವಿಶ್ವನಾಥ್ ಬಗ್ಗದ್ರ. ಧವಳಗಿರಿ ನಿವಾಸದಲ್ಲಿ ನಡೆದಂತಹ ಮಾತುಕತೆ ಸಕ್ಸಸ್ ಆಗಿದೆ. ಗುರುವಾರ ವಿಶ್ವನಾಥ್ಗೆ ಮಂತ್ರಿ ಆಗುವಂತಹ ಭಾಗ್ಯ ಇಲ್ಲ. ಸಿಎಂ ಮನೆಗೆ ಭೇಟಿ ಕೊಟ್ಟರು ವಿಶ್ವನಾಥ್, ಬಿಎಸ್ವೈ ಮನವೊಲಿಕೆಗೆ ಬಗ್ಗಿದ್ರ. ಧವಳಗಿರಿ ನಿವಾಸದಲ್ಲಿ ನಡೆದಂತಹ ಮಾತುಕತೆ ಸಕ್ಸಸ್. ಗುರುವಾರ ವಿಶ್ವನಾಥ್ಗೆ ಮಂತ್ರಿಯಾಗುವ ಭಾಗ್ಯ ಇಲ್ಲ. ಗುರುವಾರ ಸಂಪುಟ ವಿಸ್ತರಣೆ, ಆದರೆ ಲಿಸ್ಟ್ನಲ್ಲಿ ವಿಶ್ವನಾಥ್ ಹೆಸರಿಲ್ಲ. ಗೆದ್ದವರಿಗೆ ಮಾತ್ರ ಮಂತ್ರಿ ಭಾಗ್ಯ. ಹೀಗಾಗಿ ಮಾತುಕತೆ ಯಶಸ್ವಿ ಆಗಿದೆಯಾ? ಹಾಗಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಆ ವಿಚಾರ. ಈಗ ನಮ್ಮ ಜಿಲ್ಲಾ ಮಂತ್ರಿ ಇದ್ರು, ನಾನು ಮಂತ್ರಿ ಮಂಡಲ ವಿಸ್ತರಣೆ, ನಾನು ಮಂತ್ರಿ ಆಗಬೇಕು ಅನ್ನೋ ವಿಚಾರ ಅವ್ರ ಹತ್ರ ಇವಾಗ ಪ್ರಸ್ತಾಪ ಮಾಡಿಲ್ಲ. ನಾನು ಮುಂದೆ ಮಾಡೋದು ಇಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು. ಅವ್ರು ಬಿಟ್ಟಂತ ವಿಚಾರ ಸೇರ್ಪಡೆ ಆಗ್ತಾ ಇದೀರೋ ಇಲ್ವಾ ಸರ್? ಯಾರು ಮುಂದಿನ ದಿನಗಳಲ್ಲಿ ಅತಿ ಮುಖ್ಯಮಂತ್ರಿ ಕೇಳಬೇಕು, ಮುಖ್ಯಮಂತ್ರಿ ಕೇಳಬೇಕು. ನಿನ್ನೆ ಸೋತವ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ರು. ಅದಾಯ್ತಲ್ಲ, ಅದಾದ್ಮೇಲೆ ಮತ್ತೆ ಯಾಕೆ ಕೇಳ್ತಿರೋದು? ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಬಿಎಸ್ವೈ ನಿವಾಸದ ಬಳಿ ಬಹಳಷ್ಟು ಘಟನೆಗಳು ಸಂಭವಿಸ್ತಾ ಇವೆ, ಪ್ರಕ್ರಿಯೆಗಳು ನಡೀತಾ ಇದೆ, ಹಲವರು ಬರ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಪ್ರಮುಖವಾಗಿ ವಿಶ್ವನಾಥ ಭೇಟಿ. ಒಟ್ಟಾರೆ ಅಲ್ಲಿ ನಡೀತಿರೋದು ಏನು, ಏನನ್ನ ಸೂಚಿಸ್ತಾ ಇದೆ ಅಂತ? ಪ್ರತಿಮಾ, ಈಗ ಸಚಿವಾಕಾಂಕ್ಷಿಗಳು ಸಾಕಷ್ಟು ಸಿಎಂ ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಾ ಇದ್ರು ಇವತ್ತು ಬೆಳಿಗ್ಗೆಯಿಂದಲೂ. ಅದರಲ್ಲೂ ಕೂಡ ಇವತ್ತು ಪ್ರಮುಖವಾಗಿ ಹಳ್ಳಿ ಅಕ್ಕಿ ಹೆಚ್ ವಿಶ್ವನಾಥ್ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಪ್ರಮುಖವಾಗಿ ಅವ್ರ ಭೇಟಿಗೆ ಕಾರಣ ಅಂದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪನವರೇ ಒಂದು ಮಾತನ್ನು ಹೇಳಿದ್ರು, ಸೋತಂಥವರಿಗೆ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಆಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ನೇರವಾಗಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ಹೆಚ್ ವಿಶ್ವನಾಥ್ ಇವತ್ತು ಬಂದು ಯಡಿಯೂರಪ್ಪನವ್ರನ್ನ ಭೇಟಿಯಾದರು. ಭೇಟಿಯಾದ ಬಳಿಕ ಹೆಚ್ ವಿಶ್ವನಾಥ್ ಒಂದು ಮಾತನ್ನು ಹೇಳ್ತಾರೆ ಮಾಧ್ಯಮಕ್ಕೆ ಬಂದು, ನಾನು ಸಂಪುಟ ವಿಸ್ತರಣೆ ಬಗ್ಗೆ ಯಡಿಯೂರಪ್ಪನವ್ರ ಜೊತೆ ಪ್ರಸ್ತಾಪವೇ ಮಾಡಿಲ್ಲ, ಅದರ ಬಗ್ಗೆ ನಾನು ಮುಂದೆಯೂ ಪ್ರಸ್ತಾಪ ಮಾಡಲ್ಲ, ಈಗೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ಮಾರ್ಮಿಕವಾಗಿ ನುಡಿತಾರೆ. ಎಲ್ಲ ಒಂದು ಕಡೆ ನಿನ್ನೆ ಮೈಸೂರಿನಲ್ಲಿ ಹೆಚ್ ವಿಶ್ವನಾಥ್ ಹೇಳಿದ್ದಕ್ಕೂ ಇವತ್ತು ಸಿ ಎಂ ಯಡಿಯೂರಪ್ಪನವರ ಮನೆ ಮುಂದೆ ವಿಶ್ವನಾಥ್ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲ ಒಂದು ಕಡೆ ತಣ್ಣಗಾದ್ರ ಯಡಿಯೂರಪ್ಪನವರು ಮನವೊಲಿಸುವಲ್ಲಿ ಯಶಸ್ವಿ ಆದರೆ ವಿಶ್ವನಾಥ್ ಅವ್ರನ್ನ ಅಂತ ಗಮನಿಸಬೇಕಾಗುತ್ತೆ. ಯಾಕೆಂದರೆ ನಿನ್ನೆ ಮೈಸೂರಿನಲ್ಲಿ ಹೆಚ್ ವಿಶ್ವನಾಥ್ ಒಂದು ಆಕ್ರೋಶಭರಿತವಾಗಿ ಮಾತನಾಡಿದ್ದು, ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವಿ ನಾವು, ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅನ್ನೋ ಧಾಟಿಯಲ್ಲಿ ಹೆಚ್ ವಿಶ್ವನಾಥ್ ಮಾತನಾಡಿದರು. ಆದರೆ ಯಡಿಯೂರಪ್ಪನವ್ರನ್ನ ಇವತ್ತು ಭೇಟಿಯಾಗಿ ಬಂದ ಬಳಿಕ ಅವರು ಹೇಳಿದ್ದ ಬೇರೆ ರೀತಿ, ನಾನು ನಗರಸಭಾ ಚುನಾವಣೆಯ ಸಂಬಂಧ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೆ ಅಷ್ಟೇ, ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ರೀತಿಯಾದ ಪ್ರಸ್ತಾಪ ಮಾಡಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿದರೂ ಕೂಡ, ಮೇಲ್ನೋಟಕ್ಕೆ ಅವರು ಆ ರೀತಿ ಹೇಳಿದರೂ ಕೂಡ ಒಳಗಡೆ ಯಡಿಯೂರಪ್ಪನವರು ಸಮಾಧಾನ ಪಡಿಸಿದ್ದಾರೆ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಅಷ್ಟು ನಿನ್ನೆ ಗುಟ್ಟರು ಹಾಕಿದ್ದಂಥ ಹಳ್ಳಿ ಅಕ್ಕಿ ಇವತ್ತು ಯಡಿಯೂರಪ್ಪನವರ ಮನೆ ಮುಂದೆ ಭೇಟಿಯಾಗಿ ಬಂದ ಬಳಿಕ ಹೇಳಿಕೆ ನೋಡೋದಾದರೆ, ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಅವರು ತಣ್ಣಗಾದರು, ಸಮಾಧಾನಗೊಂಡ್ರ ಅಂತ ಅನಿಸುತ್ತೆ. ಯಾಕೆಂದರೆ ನಿನ್ನೆ ಎಂ ಟಿ ಬಿ ನಾಗರಾಜ್ ಕೂಡ ಇದೇ ಮಾತನ್ನು ಹೇಳಿದರು,
ಅವರು ಕೂಡ ಮೊನ್ನೆ ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ರಿವೀಲ್ ಮಾಡಿ ನೋಡಿ ಅಂತ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದರು. ತದನಂತರ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಬಂದ ಬಳಿಕ ನಾನು ನಗರಸಭಾ ಚುನಾವಣೆಯ ಸಂಬಂಧ ಚರ್ಚೆ ಮಾಡೋಕ್ಕೆ ಬಂದಿದ್ದೆ, ಮುಂದೆ ನೋಡೋಣ ಅನ್ನೋ ಮಾತನ್ನು ಎಂ ಟಿ ಬಿ ನಾಗರಾಜ್ ಹೇಳಿದರು. ಇವತ್ತು ಹೆಚ್ ವಿಶ್ವನಾಥ್ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ನಗರಸಭಾ ಚುನಾವಣೆಯ ಸಂಬಂಧ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರ ಹತ್ರ ಚರ್ಚೆ ಮಾಡೋಕ್ಕೆ ಬಂದಿದ್ದೆ, ಸಂಪುಟದ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಿಲ್ಲ. ನಾನು ನೇರವಾಗಿ ಕೇಳಿದೆ ಹೆಚ್ ವಿಶ್ವನಾಥ್ ಅವ್ರನ್ನ, ಸರ್ ಸಂಪುಟಕ್ಕೆ ಸೇರ್ಪಡೆ ಆಗ್ತಿರೋ ಇಲ್ವೋ ಅನ್ನೋದ್ರ ಬಗ್ಗೆ. ಅವ್ರು ಅದಕ್ಕೆ ಒಂದು ರೀತಿ ನಗುಮುಖದೊಂದಿಗೆ ಅದನ್ನೇನಿದ್ರು ಯಡಿಯೂರಪ್ಪನವ್ರನ್ನ ಕೇಳಿ ಅನ್ನೋ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟರು. ಇನ್ನೊಂದು ಪ್ರಮುಖವಾಗಿ ಕಾನೂನು ತೊಡಕಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಅದಕ್ಕೂ ಕೂಡ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಆ ರೀತಿ ಪೂರ್ತಿ ಏನಾದರೂ ನೀವು ತೀರ್ಪನ್ನು ಓದಿ ಮಾತನಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ಇವತ್ತು ಕೂಡ ಹೆಚ್ ವಿಶ್ವನಾಥ್ ಅದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟರು. ಪ್ರತಿಮಾ,